ಬೆಚ್ಚಿ ಬಿದ್ದೆ ಬಾತುರು ಮಲ್ಲಿ ಲವೇ. ಬೆರಳು ನಂಜಪ್ಪ, ಲೇ ನಂಜಪ್ಪ, ನನ್ನ ಮಗ ಕರೆಂಟ್ ಆಫ್ ಮಾಡ್ತೀಯನೋ, ನಿನಗಾಯ್ತು ಎಲ್ಲದಾಗನು. ನಂಜಪ್ಪ, ಲೇ ದೊಡ್ಡ ಮಾತ್ರ, ನನ್ನ ಮಗನೇ ನಿನ್ ಭಯ ಬೀಳಿಸ್ಬಿಟ್ರೆ ನಾನು ಭಯ ಬಿದ್ದುಬಿಡ್ತೀನಾ? ಲೋ, ನಾವು ಭಯ ಬೀಳಲ್ಲ, ಗೊತ್ತಾಯ್ತಾ? ಅಯ್ಯಯ್ಯೋ, ಈ ಕಡೆ ತುಂಬ ಕತ್ಲೆ, ಹಿಂಗೆ ಹೋದ್ರೆ ಡೈರೆಕ್ಟ್ ಸುಡುಗಾಡಿಗೆ ಹೋದಂಗಿದೆ. ಬೇಡಪ್ಪ, ಹಿಂಗೆ ಹೋಗ್ಬಿಡೋಣ. ದೊಡ್ಡ ಮಾದ್ರೆ, ನಂಜಪ್ಪ, ಲೇ ನೋಡೋ, ಸೀವಾಗ ಓಡಿತೀನಿ, ನಿಂಗೆ ಓಡಿತೀನಿ ಕಣೋ. ನಂಜಪ್ಪ, ಲೇ ಎಲ್ಲಿದೆಯಾ ಹೇಳೋ, ನನ್ಗೆ ಯಾಕೋ ಲೈಟಾಗಿ ಪುಕ ಪುಕ ಅಂತಿದೆ ಕಣೋ. ನಂಜು ರಜ, ನಂಜಪ್ಪ, 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 ಲೇ ಜಾಸ್ತಿ ಮಾತಾಡ್ದೆ ಅಂತ ಬೇಜಾರು ಮಾಡ್ಕೊಂಬಿಟ್ಟೇನೋ. ಅಮ್ಮ, ಅಯ್ಯೋ ಕಾಲು, ಅಮ್ಮ, ನಂಜಪ್ಪ, 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 ಏಯ್ ಏ ನಂಜಪ್ಪ, ನಂಜಪ್ಪ ಬಾಗಿಲು ತೆಗಿಯೋ, ನಂಜಪ್ಪ ಬಾಗಿಲು ತೆಗಿ, ನಂಜಪ್ಪ, ನಂಜಪ್ಪ ಆಟ ಆಡ್ಬೇಡ ಕಣೋ, ತುಂಬಾ ಭಯ ಆಗ್ತಿದೆ. ನಂಜಪ್ಪ ಬಾಗಿಲು ತೆಗಿ, ನಂಜಪ್ಪ. ಸೆಕ್ಯೂರಿಟಿ, 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 ಈ ನನ್ನ ಮಗ ನನ್ನ ಮೇಲಿರೋ ಕೋಪಕ್ಕೆ ಸೆಕ್ಯೂರಿಟಿನೂ ಕರ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಸೆಕ್ಯೂರಿಟಿ ಬಾಗಿಲು ತೆಗ್ರಿ ಸರ್. ನಂಜಪ್ಪ, ಅಯ್ಯೋ ನೋಡೋ, ನನ್ನ ಹತ್ರ ಆಟ ಆಡ್ಬೇಡ, ಒಳ್ಳೆ ಮಾತಲ್ಲಿ ಬಾಗಿಲು ತೆಗಿ, ಈ ರೂಮ್ ಮಾಡ್ತೀನಿ ನಿನಗೆ. ಅಯ್ಯೋ ಅಯ್ಯೋ, ಮೊಬೈಲ್ ಎಲ್ಲೋಯ್ತು, ಅಯ್ಯೋ ಬಾತ್ರೂಮಲ್ಲಿ ಏನಾದರೂ ಬಿಟ್ಬಿಟ್ನ. ಅಯ್ಯೋ ಮತ್ತೆ ಅಲ್ಲಿ ಹೋಗ್ಬೇಕಾ? ನನ್ನ ಗ್ರಹಚಾರ, ಲೇ ನಂಜಪ್ಪ, ನಿನ್ ಎಲ್ಲಿ ಬಿಟ್ಟೆ ಅಂತ ಗೊತ್ತಾಗ್ತಿಲ್ಲ. ಅಯ್ಯೋ ಅಮ್ಮ, ಅಯ್ಯೋ ಹಾಳಾದು ಕರೆಂಟ್, ಇವಾಗಲೇ ಹೋಗ್ಬೇಕಾ? ಥೂ ಇಲ್ಲ, ನನ್ನ ಟೈಮೇ ಸರಿಗಿಲ್ಲ ಅಂತ ಅನಿಸ್ತಿದೆ. ಅಯ್ಯೋ ಮರ್ಮೇಲಿಲ್ಲ, ಮುಂಜಿ ಮುಖದಲ್ಲೆಲ್ಲ ಗಜ್ಜಿ, ಇಲ್ಲಿವರೆಗೂ ಹೆಂಗೋ ಬಂದೆ, ಅಲ್ಲಿವರೆಗೂ ಹೆಂಗಪ್ಪ ಹೋಗೋದು, ಬಿದ್ದರೆ ಕಷ್ಟ, ಗೋಡ ಹಿಡ್ಕೊಂಡು ನೋಡಿ. ಹಾಂ, ಅಬ್ಬಾ ಕರೆಂಟ್ ಬಂತು, ಕರೆಂಟ್ ಬಂದರೆ ನಮ್ಗೆ ನೂರಾನೇ ಬಲ ಬಂದಂಗೆ. ಅಯ್ಯೋ ಅಲ್ಲಿವರೆಗೂ ಹೋಗ್ಬೇಕಾ? ನನ್ನ ಗ್ರಾಚಾರನೇ ಸರಿಗಿಲ್ಲ ಅನ್ಸುತ್ತೆ. ಡೋಸ್ ಆಗುತ್ತಲ್ಲಪ್ಪ ನೀವಿನ ಆಫೀಸಲ್ಲಿ. ಇಲ್ಲೂ ಬಿದ್ದಿಲ್ಲ, ಎಲ್ಲಿ ಬೀಳಿಸ್ಕೊಂಡೆ? ಒಳಗಡೆ ಏನಾದರೂ ಇರ್ಬೋದಾ? ಇಲ್ಲೂ ಬಿದ್ದಿಲ್ಲಲ್ಲಪ್ಪ, ಎಲ್ಲೋಯ್ತು? ನನ್ನ ಟೇಬಲ್ ಮೇಲೆ ಏನಾದ್ರು ಬಿಟ್ಬಿಟ್ಟ? ಮತ್ತೆ ಅಲ್ಲಿವರೆಗೂ ಹೋಗ್ಬೇಕಾ? ಅಯ್ಯೋ
ನನ್ನ ಟೈಮೇ ಸರಿಗಿಲ್ಲ. ದೇವಾಗಳು ಓಡಾಡೋ ಟೈಮಲ್ಲಿ ಈ ಆಫೀಸಲ್ಲಿ ದೇವ ಓಡಾಡಂಗೆ ಓಡಾಡ್ತಾ ಇದ್ದೀನಿ ನಾನು ಒಬ್ಬನೇ. ಈ ನಂಜಪ್ಪ ಎಂಥ ಕೆಲಸ ಕೊಟ್ಟ, ತಗೊಳಪ್ಪ ಇಲ್ಲೂ ಕೆಲಸ ಕೊಟ್ಟ, ಬ್ಯಾಗು ಇಲ್ಲ ಮೊಬೈಲು ಇಲ್ಲ, ಲೇ ನಂಜಪ್ಪ ಏನಪ್ಪ ಮಾಡೋದೀಗ. ಅಯ್ಯೋ ಅಯ್ಯೋ ಥೂ, ನನ್ನ ಗ್ರಾಚಾರನೇ ಸರಿಗಿಲ್ಲ. ಈ ಟೆನ್ಷನಲ್ಲಿ ಸೇದೋಣ ಅಂದರೆ ಒಂದು ಸಿಗರೇಟು ಗತಿ ಇಲ್ಲ. ನನ್ನ ಟೈಮ್ ಸರಿಯಾಗಿದ್ರೆ ತಾನೇ. ಫೋನು ರಿಂಗಾಗ್ತಿದೆ ರಿಂಗಾಗ್ತಿದೆ, ತೆಗಿಯೋ ಫೋನು, ತೆಗಿಯೋ ತೆಗಿಯೋ ಫೋನ್, ತೆಗಿಯೋ ಫೋನ್, ತೆಗಿಯೋ ತೆಗಿಯೋ ಫೋನ್ ತೆಗಿಯೋ. ಜ್ಯೋತಿಷಿ ನನ್ನ ಮಗ, ಹಂದಿ ತಿಂದಂಗೆ ತಿಂದು ದಬಾಕೊಂಡು ಮಲಗಿರ್ತಾನೆ. ಅರೆ ಈಗ ಫೋನ್ ಮಾಡಿದೆ, ಇಲ್ಲೇ ಎಲ್ಲೋ ರಿಂಗ್ ಆಯ್ತಲ್ವಾ, ಮತ್ತೆ ಮಾಡೋಣ. ಅಯ್ಯ ತಗೊಳ್ಳೋ, ಇಲ್ಲೇ ಎಲ್ಲೋ ರಿಂಗ್ ಆಗ್ತಿದೆ. ಕರ್ಮ ಲೇ ದಡ್ಡನ್ ಮಗನೇ, ಗಾಬರಿ ನೀನ್ ಡೌಗೆ ಫೋನ್ ಮಾಡ್ಬಿಟ್ಟಿದ್ಯಲ್ಲ. ಸೀವ ಉಗ್ಗೇದ್ ಕರೆಕ್ಟ್ ಆಗಿದೆ, ಇಲ್ಲ ಅಲ್ವಾ. ಐಸು ಐ ಲವ್ ಸು. ನಂಜಪ್ಪ ಕಂಜೂಸ್ ನನ್ ಮಗ ಸೋಡಾ ಬುಡ್ಡಿ ಸಿವ, ಹುಡುಗಿರ ಹತ್ರ ಮಾತಾಡ್ತಾರೆ ಅಂತ ಔಟ್ ಗೋಯಿಂಗು ಹೋಗ್ದಂಗ್ ಮಾಡ್ಬಿಟ್ಟವ್ನೆ. ಲೇ ನಿನ್ಗಿದೆ ಕಣ, ನಿನ್ಗಿದೆ ಮಾಡ್ತೀನಿ ನಿನ್ಗೆ. ಛೇ ಏನ್ ಮಾಡೋದು ಇವಾಗ, ಯಾಕೋ ನನ್ನ ಟೈಮೇ ಸರಿಗಿಲ್ಲ. ಸಿಸ್ಟಮ್ ಐ ನಮ್ಮವ್ರು ಯಾರಾದರೂ ಆನ್ಲೈನಲ್ಲಿ ಇದ್ರು ಇರ್ಬೋದು, ಟ್ರೈ ಮಾಡೋಣ. ಅಯ್ಯೋ ಸಿಸ್ಟಮು ಕೈ ಕೊಡ್ತಿದೆ, ಛೇ ಅಯ್ಯೋ ಏನು ಮಾಡೋದು ಈಗ. ಈ ಹಾಳಾದ ಜನಗಳು ರಾತ್ರಿ ಹೊತ್ತು ಬ್ಯುಸಿ ಆಗ್ಬಿಟ್ಟು ನೆಟ್ಟೇ ಸ್ಲೋ ಆಗ್ಬಿಟ್ಟಿದೆ. ಇವ್ರುಗಳು ಯಾವಾಗ ಮಲ್ಕೊತಾರೋ, ಈ ನೆಟ್ ಯಾವಾಗ ನೆಟ್ಗಾಗುತ್ತೋ, ನಾನು ಯಾವಾಗ ಮನೆಗೆ ಹೋಗ್ತೀನೋ ದೇವ್ರಿಗೆ ಗೊತ್ತು. ಗೂಗಲ್ ಏನಾಯ್ತು, ಫೇಸ್ಬುಕ್ ಏ ಇದು ಆನ್ ಆಗ್ತಾ ಇಲ್ಲ, ಎಲ್ಲ ಸ್ಲೋ. ಎಲ್ಲ ಗುಜರಿಗೆ ಹಾಕ್ಬಿಡ್ಬೇಕು. ಆಫೀಸಲ್ಲಿ ಹೆಂಗೆ ಕೆಲಸ ಮಾಡ್ತಾ ಇದೀವೋ ಏನೋ ದೇವ್ರಿಗೆ ಗೊತ್ತು. ಭಯ ಸ್ವಲ್ಪ ಕಮ್ಮಿ ಆದಂಗಿದೆ.
ಆಫೀಸ್ ಒಂದು ರೌಂಡ್ ಹೊಡೆದ್ರೆ ಟೈಮ್ ಆದರೂ ಕಳೆಯುತ್ತೆ. ಒಬ್ಬನೇ ಒಬ್ಬನೇ ಇಲ್ಲಿ ನಾನು ಒಬ್ಬನೇ. ಆಹಾ ಬಾಗ್ಲು ನೀನೇನೆ ಮಾಡು ಹೆದರುವೆನೇನು, ಕೀ ತರುವೆನು ನೋಡು, ನಿನ್ನ ತೆಗೆಯುವೆನು ನೋಡು. ಈ ಕಡೆ ಅಲ್ವಾ? ಭಯ 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 ಆಗ್ತಾ ಇದ್ಯಾ? ಏ ಬಾಗ್ಲು ಆಗ್ಬೇಕು, ಆಗ್ಲಿ ಅಂತ ತಾನೇ ನಾನು ಈ ಕೀ ಬಂಚ್ ತಂದಿದ್ದು. ಏ ನಿನಗೊಂದು ಮಾತು ಹೇಳ್ತೀನಿ ಕೇಳಿಸ್ಕೋ, ನೀನು ಮರ ಆಗಿ ಜೀವಂತವಾಗಿದ್ದಾಗ ನಿನ್ನ ಸಾಯಿಸಿ ನಿನ್ನ ಈ ಸ್ಥಿತಿಗೆ ತಂದಿದ್ದು 3 ಇಂಚು ಕೊಡಲಿ. ಆದ್ರೆ ಇವಾಗ 62 ಇಂಚಿರೋ ನಾನು ಹೇಳ್ತಾ ಇದ್ದೀನಿ, ನನ್ನ ಮಾತಿಗೆ ಬೆಲೆ ಕೊಡ್ತಾ ಇಲ್ಲ ನೀನು. ಆದ್ರೆ ಈಗ 3 ಇಂಚು ಕೀ ತಂದಿದ್ದೀನಿ, ಅದ್ರ ಮಾತಿಗೆ ಬೆಲೆ ಕೊಡ್ತೀಯಾ ನೀನು? ಕೊಡ್ಲೇಬೇಕು. ನೀ ಜೀವನದಲ್ಲಿ 3 ಇಂಚೇ ಶತ್ರು. ಇದೇನಿದು, ಒಳಗೆ ಹೋಗ್ತಾ ಇಲ್ಲ. ಈ ಬಾಗ್ಲು ನಂಜಪ್ಪಂತರ ಸೇಡ್ಗಿಡ ಏನಾದ್ರೂ ತೀರ್ಸ್ಕೊತಿದ್ಯಾ? ಅಯ್ಯಯ್ಯೋ ಅಯ್ಯಯ್ಯೋ. ಆಹಾ ಸಾರಿ. ದೇವ ಅನ್ಕೊಂಡ್ಬಿಟ್ಟಿದ್ದೆ, ಏನ್ ಅಷ್ಟೊಂದು ಭಯಂಕರವಾಗಿದ್ದೀನ? ನನ್ ಮಗ ಕರೇ ವಜ್ರ, ಆದ್ರೂ ಸ್ವಲ್ಪ ಐಟು ಸ್ವಲ್ಪ ವೈಟು, ತುಟಿ ಸ್ವಲ್ಪ ಬ್ರೈಟ್ ಇದ್ದಿದ್ರೆ ನಮ್ ಡಾರ್ಲಿಂಗ್ ಐಶುಗೆ ಸಿಂಕ್ ಆಗ್ತಿತ್ತು. ಏನ್ ಮಾಡಕ್ಕಾಗತ್ತೆ, ನಿಮ್ಮಪ್ಪನೂ ಕಪ್ಪು ನಿಮ್ಮಮ್ಮನೂ ಕಪ್ಪು, ಅದಕ್ಕೆ ನೀನು ಸಂಕ್ರಾಂತಿಗೆ ಬರೋ ಕರೇ ಕಬ್ಬಿದ್ದಂಗಿದ್ಯಾ? ಏನು ಮಾಡಕ್ಕಾಗಲ್ಲ, ಬ್ಯಾಡ್ ಟೈಮ್. ಓಕೆ ಸಿ ಯು ನೆಕ್ಸ್ಟ್ ಟೈಮ್. ನನ್ನ ಮಗ ಸ್ವಲ್ಪ ಚೆನ್ನಾಗಿದ್ಬಿಟ್ಟಿದ್ರು ಇಂಡಸ್ಟ್ರಿನೇ ಹಾಳು ಮಾಡ್ಬಿಡ್ತಿದ್ದ ಅಲ್ವಾ? ಎಷ್ಟೊಂದ್ ಫೈಲ್ಸು ಅಲ್ಲ, ಇದನ್ನ ಆಫೀಸು ಅನ್ಕೊಂಡಿದ್ದಾನಾ ಇಲ್ಲ ಅಂದ್ರೆ ಕೋರ್ಟು ಅನ್ಕೊಂಡಿದ್ದಾನಾ? ಬೋರ್ಡು ಮಾರ್ಕರ್. ಮೈ ಡಿಯರ್ ಫ್ರೆಂಡ್ಸ್, ಯು ಸಿ 3 = 3 ಮೈನಸ್ ಮೈ ಸಿಒ ಛತ್ರಿ. ಅಯ್ಯಪ್ಪ ಬೆಳಿಗ್ಗೆ ಏನಾದ್ರೂ ನೋಡ್ಬಿಟ್ರೆ ಕೆರೆದಲ್ಲಿ ನೋಡ್ಬಿಡ್ತಾನೆ ಮೊದ್ಲು ಅಳಿಸ್ಬಿಡೋಣ. ಓಹೋ ಗ್ರೀನ್ ಟೀ ಗ್ರೀನ್ ಟೀ. ಸಿಒ 9 ತಿಂಗಳು ಬಸರಿ ಇದ್ದಂಗ ಅವನೇ, ಇದನ್ನ ಕುಡ್ದು ಯಾವ ಆಂಗಲ್ ಅಲ್ಲಿ ಫ್ಯಾಟ್ ಬರ್ನ್ ಮಾಡ್ತಾನಪ್ಪ ದೇವ್ರಿಗೆ ಗೊತ್ತು. ಅನ್ಕೊಂಡೆ ಎಲ್ಲಾರ ಮೇಲೂ ರೈಸ್ ಆಗ್ತಿರ್ತೀಯಲ್ಲ, ನಿನಗೆ ಬಿ ಪಿನೋ ಶುಗರ್ ಇರಬೇಕು ಅನ್ಕೊಂಡೆ, ಅದಕ್ಕೆ ಶುಗರ್ ಫ್ರೀ ಮಾತ್ರ ಇಟ್ಕೊಂಡಿದ್ಯಾ? ಚಿಪ್ಪು ಚಿಪ್ಪು ಏನು? ಆಲ್ ದ ಬೆಸ್ಟು. ಲೇ ನೀನು ಇಲ್ಲಿಂದ ಎತ್ತಂಗಡಿ ಆದ್ರೆ ನಿನಗಿದೇ ಕಣೋ ಗೊತ್ತಿಲೇ. ಚಿಲ್ಡ್ರೆ ಹಾ 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 ಚಿಲ್ಡ್ರೆ ಅಸಾಮಿ ಚಿಲ್ಡ್ರೆ ಇಟ್ಟವನೆ. ರಾಜ ಬಿದ್ರೆ ನನಗೆ, ರಾಣಿ ಬಿದ್ರು ನನಗೆ, ರಾಜ ನನಗೆ. ಚಿಲ್ಡ್ರೆ ಖರ್ಚು ಬೇಕಾಗುತ್ತೆ. ಗುಂಪಿನ
ಮುಂದಕ್ಕೆ ಬೇಕಾಗ್ಬೋದು. ಲೇ ಸೋಡಾ ಬುಡ್ಡಿ ಸಿವ, ನೀನ್ ಈ ಚೇರ್ ಮೇಲೆ ಕೂತ್ಕೊಂಡೆ ತಾನೆ ಆಫೀಸ್ ಅಲ್ಲಿರೋ ಎಲ್ಲಾ ಹುಡುಗರಿಗೂ ಬಯ್ಯೋದು, ಆಫೀಸ್ ಅಲ್ಲಿರೋ ಎಲ್ಲಾ ಹುಡುಗಿರು ಪಟಾಯಿಸ್ತಿರೋದು. ನೀ ಮಗಿನ್ ಏನ್ ಇದ್ರ ಮೇಲೆ ನೀನೊಬ್ನೇ ಕೂತ್ಕೋಬೇಕಾ? ಬೇರೆ ಯಾರೂ ಕೂತ್ಕೊಂಬಾರ್ದ? ನಾನ್ ಕೂತ್ಕೊಂತೀನಿ ಕೊಡೋ. ಲೇ ನಾನ್ ಕೂತ್ಕೊಂತೀನಿ ಕೊಡೋ, ಅದೇನ್ ಪೀಕ್ಕೊಂತೀಯ ಪೀಕ್ಕೊಳ್ಳ ನೋಡೋಣ. ಪೀಕ್ಕೊಳ್ಳ ನನ್ನ ಮಗನೇ, ಇವತ್ ನಂದೇ ಕಡೋ ಸಾಮ್ರಾಜ್ಯ. ಇವತ್ ಯಾರು ಬೈಲಿ? ಹಲೋ, ಆ ಯೂಸ್ಲೆಸ್ ಫುಲ್ಲ ವಿಜಯನ ಕಳಿಸಿ ಸರ್. ಗುಡ್ ಮಾರ್ನಿಂಗ್ ಸರ್, ಏನೋ ಬರೋಕೆ ಹೇಳಿದ್ರಂತೆ. ನಾನು ಬರೋಕೆ ಹೇಳಿ ಎಷ್ಟು ಹೊತ್ತಾಯ್ತು? ನೀನ್ ಎಷ್ಟೊತ್ತಿಗೆ ಬಂದಿದ್ಯಾ ಸರ್? ತುಂಬಾ ಟ್ರಾಫಿಕ್ ಜಾಮ್ ಸರ್. ಅಲ್ಲ, ತುಂಬಾ ಕೆಲಸ ಇತ್ತು ಸರ್. ಶಟಪ್, ಏನ್ರಿ ಮಾತಾಡ್ತಾ ಇದ್ದೀರಾ? ನಾನು ಮೇಲ್ ಹಾಕಿ ಎಷ್ಟೊತ್ತಾಯ್ತು ಸರ್? ಮೇಲ ಏನ್ ಹಾಕಿದಿರ ಸರ್? ನಾನ್ಸೆನ್ಸ್, ಮುಚ್ಚಿರಿ ಬಾಯಿನ. ಕೆಲಸ ಮಾಡಕ್ ಇಷ್ಟ ಇಲ್ವೇನ್ರಿ ನಿಮ್ಗೆ ಸರ್? ಇಲ್ಲ ಸರ್, ಇಲ್ಲ ಸರ್, ಇದೆ ಸರ್, ಮಾಡ್ತೀನಿ ಸರ್. ಯಾವಾಗ? ನಾನ್ ಸತ್ ಮೇಲೆ ಮಾಡ್ತೀರಾ ಸರ್? ಇಲ್ಲ ಸರ್, ಹೂ ಸರ್, ಮಾಡ್ತೀನಿ ಸರ್. ಫಸ್ಟ್ ಕೆಲಸ ಮಾಡಿ ಹೋಗ್ರಿ. ಓಕೆ ಸರ್, ವೆಲ್ಕಮ್ ಸರ್. ಅಲ್ಲ, ಓಕೆ ಸರ್, ಬಾಯ್ ಸರ್. ಇಡಿಯಟ್, ಇಡಿಯಟ್, ಸಂಬಳ ತಗೊಳಕ್ ಆಗುತ್ತೆ, ಕೆಲಸ ಮಾಡಕ್ ಆಗಲ್ಲ. ಸ್ಟೂಪಿಡ್. ಅವನ್ ಬಾಯಿಯೂ ಸೌಂಡು, ಅವನ್ ಕೂತ್ಕೊಳ್ಳೋ ಸೀಟೂ ಸೌಂಡು. ಅಯ್ಯಪ್ಪ, ಈ ಸೀಟ್ ಮೇಲೆ ಕೂತ್ಕೊಂಡ್ರೆ ಯಾಕೋ ರೈಸ್ ಆಗ್ಬೇಕು ಅನಿಸ್ತಿದೆ. ಈ ಸೀಟ್ಗೂ ನನಗೂ ಸಿಂಕ್ ಆಗ್ತಾ ಇಲ್ಲ. ಇಲ್ಲಿಂದ ಎದ್ದು ಹೋಡಬಿಡಣ. ನನ್ನ ಮಗನೇ ಸೋಡಾ ಬುಡ್ಡಿ ಸಿವೋ ಈ ಸೀಟ್ ಮೇಲೆ ಕೂತ್ಕೊಂಡ್ ತಾನೇ ಎಲ್ಲಾರ್ ಸೀಟು ಸುಟೋಗಂಗ್ ಮಾಡ್ತಾ ಇದ್ದಿದ್ದು. ನಿನಗಿದೆ ಕಣೋ ಇವಾಗ? ಲೇ, ನೀನ್ ಕೂತ್ಕೊಳ್ಳೋ ಜಾಗ ಕುರ್ರಾಯ್ ಎದ್ ಬಿಡ್ಬೇಕು. ಹಂಗ್ ಮಾಡ್ತೀನಿ ನಾನು ಇವಾಗ. ಶಿವೋ, ಈ ನಿನ್ನ ಆಸ್ನನ ಆ ಭಗವಂತನೇ ಕಾಪಾಡ್ಬೇಕು ಕಣಪ್ಪ. ಅಯ್ಯೋ, ಅದನ್ನ ನೋಡೋ ಭಾಗ್ಯ ನನಗಿಲ್ವೇ. ಐ ಮೀನು, ಮೀನು ಏನ್ ಮಾಡ್ತಿದ್ಯಾ ನೀನು? ಅಕ್ವೇರಿಯಂ ಅನ್ನೋ ಜೈಲಲ್ಲಿ ಇದ್ರು ನೀವುಗಳು ಒಟ್ಟಾಗಿ ಬದುಕ್ತಾ ಇದ್ದೀರಾ? ಥೂ, ಈ ಮನುಷ್ಯನ ಜನ್ಮಕ್ಕೆ ನಿಮ್ಮನ್ನ ನೋಡಿ ಕಲಿಬೇಕು, ಒಟ್ಟಾಗಿ ಬದುಕಬೇಕು, ಒಂಟಿಯಾಗೇನು ಮಾಡೋಕ್ಕಾಗಲ್ಲ ಅಂತ. ಆದರೆ ಏನಪ್ಪ ಮಾಡೋದು, ನಾನಿಲ್ಲಿ ಒಂಟಿಯಾಗಿದ್ದೀನಿ, ನೀವು ಅಕ್ವೇರಿಯಮ್ಮಲ್ಲಿಯೇ ಸುತ್ತಾ ಇದ್ದೀರಾ, ನಾನು ಈ ಆಫೀಸ್ ಒಳಗೇ ಸುತ್ತಾ ಇದ್ದೀನಿ, ಅಷ್ಟೇ ವ್ಯತ್ಯಾಸ. ಓಕೆ, ಬಾಯ್, ಸಿ ಯು ನೆಕ್ಸ್ಟ್ ಟೈಮ್. ಐ ಬೊಂಬೆ ಮಾತಾಡತ್ತಾ? ಅಲ್ಲ, ಆಟಾಡತ್ತಿ. ಏ ಬೊಂಬೆ, ನಿನ್ನ ನೋಡಿದ್ರೆ ಅಣ್ಣೋರ್ ಸಿನಿಮಾ ಕಸ್ತೂರಿ ನಿವಾಸ ನೆನಪಾಗತ್ತೆ. ಆದ್ರೆ ಏನ್ ಮಾಡ್ತೀಯಾ, ಆ ಸಿನಿಮಾದಲ್ಲಿರೋದು ಮಣ್ಣಿನ ಬೊಂಬೆ, ನೀನೀಗ ಅಪ್ಡೇಟ್ ಆಗಿ ಪ್ಲಾಸ್ಟಿಕ್ ಬೊಂಬೆ ಆಗ್ಬಿಟ್ಟಿದ್ಯಾ. ಆದ್ರೂ ನೀನ್ ನಗ್ತಾ ಇಲ್ಲ ಅಷ್ಟೆ. ಇದೇನಿದು ಇಷ್ಟೊಂದು ಶಕೆ ಆಗ್ತಾ ಇದೆ? ಇನ್ನೇನ್ ಮಾತೆ, ಬೆಳಗ್ಗೆಯಿಂದ ಒಳ್ಳೆ ಚಿತ್ರಾನ್ನ ಪ್ಯಾಕೆಟ್ ತರ ಪ್ಯಾಕ್ ಮಾಡ್ಕೊಂಡಿದ್ರೆ ಚಿತ್ರಾನ್ನ ಅಳಿಸೋದಂಗ್ ಅಳಿಸೋಕ್ ಬಿಡಲ್ವಾ? ಸ್ವಲ್ಪ ಗಾಳಿ ಆಡೋಕ್ ಬಿಡ್ಬೇಕಪ್ಪ. ನೀನೇನೇ ಮಾಡಿದ್ರು
ಅವನ್ ಕಣ್ಣು ತಪ್ಪಿಸಿ ಏನು ಮಾಡೋಕ್ಕಾಗಲ್ಲ. ಮೇಲಿರೋನು ಎಲ್ಲನೂ ನೋಡ್ತಿರ್ತಾನೆ, ಸಿಸಿ ಕ್ಯಾಮ್ರಾ. ಆದ್ದರಿಂದ ನಾವು ವಿವಸ್ತ್ರವಾಗುವುದು ಬೇಡ. ನಮಗಾಗದವರು ಫೂಟೇಜ್ ಚೆಕ್ ಮಾಡಿ ನಮ್ಮ ನಗ್ನ ಸೌಂದರ್ಯವನ್ನು ನೋಡ್ಬಿಟ್ರೆ ನನ್ನ ಮಾನ ಮರ್ಯಾದೆ ಎಲ್ಲೆಲ್ಲೋ ಹೋಗೋದ್ರ ಜೊತೆಗೆ ಅದು ನೋಡಿ ಜನದ ಪ್ರಾಣ ಹೋಗೋ ಸಾಧ್ಯತೆನೂ ಇದೆ. ಇದೆಲ್ಲ ಬೇಕಾ? ನನ್ನ ಮಕ್ಕಳು ಎಲ್ಲ ಕಡೆ ಸಿ ಸಿ ಟಿ ವಿ ಕ್ಯಾಮ್ರಾ ಹಾಕೋಬಿಟ್ಟು ನಮ್ಮಂತ ಹುಡುಗರು ಎಲ್ಲೂ ನೆಮ್ಮದಿಯಾಗಿ ಓಡಾಡಕ್ ಆಗ್ತಾ ಇಲ್ಲ. ಪ್ಲೀಸ್, ನಾನು ಕೆಲಸ ಮಾಡಬೇಕು, ಗೋ ಫಾಸ್ಟ್. ರೇ ವಿಜಯ್, ಹೋಗ್ರಿ ಪ್ಲೀಸ್, ಹೋಗಿ ಕೆಲಸ ಮಾಡಿ ಪ್ಲೀಸ್. ನಾನು ಕೆಲಸ ಮಾಡಕ್ ಬಿಡಿ ಕರ್ಮ. ಸ್ಟೂಪಿಡ್. ಹಲೋ. ಹಾಂ ಸರ್, ಓಕೆ, ಥ್ಯಾಂಕ್ ಯು ಸರ್, ಸ್ವೀಟ್. ಸೀಟ್ ಎಲ್ಲಾಯ್ತು. ಆಹಾ ಐಸು, ನಿನ್ ಸೀಟು ವೆನಿಲಾ ಐಸು. ಕಪ್ಪು ನಾನಾಗ ಬರ್ದಾಗಿತ್ತ? ಅಯ್ಯೋ ನನ್ ಬಂಗಾರ. ಹಾ ಮೌಸು ಆ ಫೋನು. ವಾಸನೆ ತಲೆ ಗಿರ್ರ ಅನ್ಬಿಡ್ತು. ಬಾಂಬ್ ಹಾಕಿದ್ದು ಯಾರು ನೋಡಿಲ್ಲ. ಓ, ಇದಿಲ್ಲಿ ಬಿದ್ದಿದೆ ಈ ಬುಕ್ಕಲ್ಲಿ ಅಂತದ್ದು ಏನಿದೆ ಅಂತ? ನಂಜಪ್ಪ ಯಾವಾಗಲೂ ಒಳ್ಳೆ ಕ್ಯೂರಿಯಾಸಿಟಿಲಿ ಓದ್ತಿರ್ತಾನೆ. ನೋಡೋಣ, ಗೊತ್ತಾಗುತ್ತೆ. ದಾಖಿಣಿ ಬರುವ ಯಂತ್ರ ಇದೇನಿದು? ನೋಡೋಣ ಯಾವ ಬುಕ್ ಇರ್ಬೋದು ಇದು. ಓಹೋ, ಮಂತ್ರಸಿದ್ಧಿ ಮಾಲೀಕ ಅಂದ್ರೆ ಮಾಟ ಮಂತ್ರ. ನನ್ನ ಮಗ ಇದನ್ನೇನ ಇಷ್ಟೊಂದು ಕ್ಯೂರಿಯಾಸಿಟಿಯಿಂದ ಓದ್ತಾ ಇದ್ದಿದ್ದು? ಛೇ, ನನಗೆ ಇದು ಓದ್ತಿದ್ದೇನೆ ಅಂತ ಗೊತ್ತಿಲ್ಲದೆ ಜ್ಯೋತಿಷಿಗಳಿಗೆಲ್ಲ ಭಯಂಗ ಆಗೋಯ್ತಲ್ಲಪ್ಪ. ತರಿಕೆ, ನನ್ನ ಮಗ ಇದನ್ನು ಓದಿ ಟೈಮ್ ವೇಸ್ಟ್ ಮಾಡ್ತಿದ್ದಾನಲ್ಲ, ಅದೇ ಟೈಮ್ನ ಕೆಲಸದ ಮೇಲೆ ಮಾಡಿದಿದ್ರೆ ಈ ಕಂಪ್ನಿ ಸ್ವಲ್ಪ ಉದ್ಧಾರನಾದರೂ ಆಗಿರೋದು, ಎಲ್ಲರಿಗೂ ಸ್ವಲ್ಪ ಇನ್ಕ್ರಿಮೆಂಟ್ ಜಾಸ್ತಿ ಆಗಿರೋದು. ಇದು ಡೌ ಅಂತ ಗೊತ್ತು, ಆದ್ರೂ ಓದ್ತಿರ್ತಾನೆ ಮುಟ್ಟಾಳ ಮುಟ್ಟಾಳ. ಅಲ್ಲ, ಡಾಕಿಣಿ ಬಗ್ಗೆ ಓದ್ತಿದ್ದಾನೆ ಅಂದ್ರೆ ಡಾಕಿಣಿ ಶಾಲಿನಿ ಮಾಲಿನಿ ತರ ಫಿಗರ್ ಏನಾದ್ರೂ ಇರ್ಬೋದಾ? ಇದ್ರೆ ಇರ್ಬೋದು, ಸುಮ್ನೆ ಕೂತಿರೋ ಬದಲು ಏನಾದ್ರೂ ಮಾಡೋಣ. ಅಯ್ಯೋ, ಎಲ್ಲಾಯ್ತಪ್ಪ ಇದು? ಹಾ, ಸಿಕ್ತು. ಡಾಕಿಣಿ ಬರುವ ಯಂತ್ರ. ಈ ಯಂತ್ರ ಸಿದ್ಧಿಸಲು ಮೊದಲು ವಾರಕ್ಕನುಸಾರವಾಗಿ ಸೂಚಿಸಿರುವ ದಿಕ್ಕಿಗೆ ಮುಖ ಮಾಡಿ ಎಮ್ಮೆಯ ಚರ್ಮದ ಮೇಲೆ ಕೂರಬೇಕು. ಎಮ್ಮೆಯ ಚರ್ಮ ಇಲ್ಲ, ಟೈಲ್ಸ್ ಕಲ್ಲಿದೆ, ನಾನು ಇದ್ರ ಮೇಲೆ ಕೂತ್ಕೊಳ್ಳೋದು. ಬಿಳಿ ವಸ್ತ್ರದ ಮೇಲೆ ಕಾಗೆಯ ಗರಿಯಿಂದ ಕಪ್ಪು ಮಸಿಯಲ್ಲಿ ಬರೆಯಬೇಕು. ಗರಿನೂ ಇಲ್ಲ, ಕಪ್ಪು ಮಸಿನೂ ಇಲ್ಲ, ನನ್ನ ಹತ್ರ ಇರೋದು. ನಮ್ಮ ಹತ್ರ ಇರೋದು ಈ ರೆಡ್ ಮಾರ್ಕರ್, ನಾನ್ ಬರೆಯೋದು ಇದ್ರಲ್ಲೇ. ನಿನಗಿಷ್ಟ ಆದ್ರೆ ಬಾ,
ಕಷ್ಟ ಆದ್ರೆ ಹೋಗ್ತಾ ಇರೋ ಅಷ್ಟೇ. ಆಕ್ಚುಲಿ ಏನ್ ಗೊತ್ತಾ, ಇದೆಲ್ಲ ನನ್ನಂತ ಇಂಟೆಲಿಜೆನ್ಸ್ಗಲ್ಲ, ಬೆಳಿಗ್ಗೆ ಅವ್ರಿಗೂ ಟೈಮ್ ಪಾಸ್ ಆಗ್ಬೇಕಲ್ಲ, ಅದಕ್ಕೆ ಈ ಪ್ರಯತ್ನ. ಚೆನ್ನಾಗಿದೆ, ಮಜಾ ಇದೆ, ಮಾಡೋಣ. ಎಲ್ಲ ಓಕೆ, ಈ ರ್ಯಾಪರ್ ಯಾಕೆ ಇದಕ್ಕೆ ಕೂರಕ್ಕೆ ಮುಂಚೆ ದಕ್ಷಿಣ ದಕ್ಷಿಣ ಯಾವುದು? ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಇದೇ ದಕ್ಷಿಣ ಅಷ್ಟೇ. ಹೋಗ್ಕೊಳ್ಳೋಕು ಕಷ್ಟ. ಮೊದಲು ಒಂದು ಗೆರೆಯನ್ನು ಎಳೆಯಬೇಕು. ಎಳೆಯೋಣ. ಬಾ, ಏನೂ ಇಲ್ಲ. ಮತ್ತೊಂದು ಗೆರೆ ಎಳೆಯಬೇಕು. ಇಷ್ಟೊತ್ತಲ್ಲಿ ಚೀರಾಡ್ತಿದೆ ಏನೋ, ಎಲ್ಲ ವಿಚಿತ್ರವಾಗಿದೆ. ರಾಮ 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 ಗೋಗಂಡು ರಾಮ ಪಂಚಲೋಟಿ ರಾಮ ಪರಬ್ರಹ್ಮ ಹಾಲಕ್ಕೆ ಲೋಲದವನೇ ಭೂತಾಯಿ ಭೂಮಿ ದೇವತೆ ಆದಿಶಕ್ತಿ ಸರ್ವಶಕ್ತಿ ಪಾರ್ವತಿ ಪಂಚಾಕ್ಷಾರಿ. ಸರಸ್ವತಿ ನಾಡ ದೇವತೆ ಕರಿದುರಿಗೆ ಕಾಳಿ ಕೊಳ್ಳೆ ಶಕ್ತಿ ಕಿಡಗಣ್ಣಿ ಮಹಿಷಾಸುರದ ಮರ್ದನೆ. ನುಡಿದೈತೆ 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 ಕೆಟ್ಟ ಗೂಬೆ ಹಾಲಕ್ಕೆ ನುಡಿತೈತಿ, ಈ ದಿಕ್ಕಿನಲ್ಲಿ ಕೆಟ್ಟ ಗೂಬೆ ಹಾಲಕ್ಕೆ ನುಡಿತೈತಿ, ಇದೇ ಮನೆಯೊಳಗೆ ಒಂದು ಹೆಣ ಬಿದ್ದೋಗುತ್ತೆ, ತೊಂದರೆ ಆಗೋಗುತ್ತೆ, ನಷ್ಟ ಆಗುತ್ತೆ ಅಂತ ನುಡಿತೈತೆ, ಕೆಟ್ಟ ಗೂಬೆ ಹಾಲಕ್ಕೆ ನುಡಿದೈತೆ. ಬಂಡಿಯನ್ನ ತಿನ್ನವಳೆ ಗುಂಡಿ ನೀರು ಕುಡಿಯವಳೆ ದೇವತೆ ತನ್ನ ಮಕ್ಕಳ ಬಿಟ್ಟು ಪರಮ ಅಮಾವಾಸ್ಯ ದಿನ ರಾತ್ರಿ 12 ಗಂಟೆಗೆ ಬುರ್ಬುಡ್ಕಿ ಅಂತ ಬರ್ತಾನೆ, ಹಾಲಕ್ಕಿ ನುಡಿತೈತೆ ಅಂತ ಏನೇನೋ ಹೇಳ್ತಾನೆ, ಅವನ್ನ ನೋಡಬಾರ್ದು, ಅವನ್ ಮಾತು ಕೇಳಿಸ್ಕೋಬಾರ್ದು ಅಂತ ಹೇಳ್ತಿತ್ತು. ಅಯ್ಯೋ, ಕಿಟಕಿ ಓಪನ್ ಆಗಿದೆ, ಮೊದಲು ಅದನ್ನು ಮುಚ್ಚಬೇಕು. ಈಗ ಸ್ವಲ್ಪ ಸಮಾಧಾನ ಆಯ್ತು. ನಾನು ಯಾಕೆ ಇದನ್ನೆಲ್ಲ ನಂಬ್ತಿದ್ದೀನಿ? ಭಯ, ಭಯ, ಭಯ ಇದನ್ನೆಲ್ಲ ನಂಬೋ ಹಾಗೆ ಮಾಡ್ತಿದೆ. ಇಲ್ಲ, ಇದರಿಂದ ನಾನು ರಿಲ್ಯಾಕ್ಸ್ ಆಗಬೇಕು ಅಂದರೆ 5 ನಿಮಿಷ ಮೆಡಿಟೇಷನ್ ಮಾಡಬೇಕು ಮಾಡಬೇಕು. ಎಲ್ಲ ಮಗು ಆಡ್ತಿದೆ, ಎಲ್ಲ ಹೋದ. ನಾನೊಳ್ಳೆ ಡೋಸ್ ಬಿದ್ದ್ಬಿಟ್ಟಿದ್ದೆ. ಯಾವಾಗಲೂ ಓದಿದ ನೆನಪು, ಈ ಬೆಕ್ಕುಳು ವಯಸ್ಸಿಗೆ ಬಂದಾಗ ತನ್ನ ಸಂಗಾತಿನ ಸೇರೋದಕ್ಕೆ ಮಗು ಥರ ಅಳ್ತವಂತೆ. ಈ ವಿಷಯ ಗೊತ್ತಿದ್ರು ಯಾಕೆ ಭಯ ಬಿದ್ಬಿಟ್ಟೆ? ಓ, ಈ ಬೆಕ್ ಶಬ್ದ ಕೇಳಿ ಇನ್ನೂ ಒಂದು ಬೆಕ್ ಬಂದ್ಬಿಟ್ಟಿದೆ. ಇವುಗಳಿಂದ ನಾನು ಭಯ ಬೀಳಂಗಾಗೋಯ್ತು.
ಏನ್ ಮಾಡೋದು ಗೊತ್ತಾಗ್ತಿಲ್ವೆ. ಈ ಟೆನ್ಷನ್ ಅಲ್ಲಿ ಸೇದೋಣ ಅಂದ್ರೆ ಒಂದು ಸಿಗರೇಟು ಗತಿ ಇಲ್ಲ. ಅವ್ರ ಕ್ಯಾಬಿನಲ್ಲಿ ಸಿಗರೇಟ್ ಇದ್ರೂ ಇರ್ಬೋದು. ಹುಡ್ಕಣ.